ಕರ್ನಾಟಕ ಟಿವಿಗೆ ಸ್ವಾಗತ ಇಂದಿನ ಗಡಿ ಬಿಡಿ ಜೀವನದಲ್ಲಿ ಹಲವರಿಗೆ ಅಡುಗೆ ಮಾಡಿಕೊಳ್ಳಕ್ಕೂ ಟೈಮ್ ಸಿಗಲ್ಲ ಪ್ರತಿದಿನ ಮೂರು ಹೊತ್ತು ಹೋಟೆಲ್ ಊಟಾನೆ ಮಾಡ್ಕೊಂಡಿರೋ ಪರಿಸ್ಥಿತಿ ಸ್ವಲ್ಪನಾದ್ರೂ ಆರೋಗ್ಯಕರ ಆಹಾರ ತಿನ್ನೋಕ್ಕೂ ಪುರುಸತಿಲ್ಲದ ಹಾಗಾಗಿದೆ ಆದ್ರೆ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ನಿಮ್ಮ ಸೌಂದರ್ಯವು ಉತ್ತಮವಾಗಿರಬೇಕು ಅಂದ್ರೆ ನೀವು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಈ ಹಣ್ಣನ್ನ ತಿನ್ನಬೇಕು ಹಾಗಾದ್ರೆ ಯಾವುದು ಆ ಹಣ್ಣು ಆ ಹಣ್ಣನ್ನ ತಿಂದ್ರೆ ಏನೇನು ಪ್ರಯೋಜನವಾಗುತ್ತೆ ಅನ್ನೋ ಬಗ್ಗೆ ತಿಳಿಯೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡುದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವಿವತ್ತು ಹೇಳೋಕೆ ಹೊರಟಿರುವ ಹಣ್ಣು ಅಂದ್ರೆ ಪಪ್ಪಾಯಿ ಹಣ್ಣು ಆರೋಗ್ಯಕರ ಹಣ್ಣಾದ ಪಪ್ಪಾಯಿ ಹಣ್ಣನ್ನ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ತಿಂದ್ರೆ ಅಥವಾ ತಿಂಡಿಯ ಜೊತೆ ಸ್ವಲ್ಪ ಸ್ವಲ್ಪ ತಿಂದ್ರೆ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ನೀವು ಇಡೀ ಒಂದು ಪಪ್ಪಾಯಿ ತಿನ್ನಬೇಕಂತಿಲ್ಲ ಬದಲಾಗಿ ಒಂದು ಚಿಕ್ಕ ಬೌಲ್ ಅಂದ್ರೆ ಏಳರಿಂದ ಎಂಟು ಪೀಸ್ ಪಪ್ಪಾಯಿ ಹೋಳು ತಿಂದ್ರು ಸಾಕು ಯಾಕಂದ್ರೆ ಕೆಲವರಿಗೆ ಪಪ್ಪಾಯಿ ಹಣ್ಣು ತಿಂದ್ರೆ ದೇಹದಲ್ಲಿ ಉಷ್ಣ ಹೆಚ್ಚಾಗಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಹಾಗಾಗಿ ಪಪ್ಪಾಯಿಯನ್ನ ಮಿತವಾಗಿಯೇ ತಿನ್ನಿ ಹೆಣ್ಣು ಮಕ್ಕಳು ಪ್ರತಿದಿನ ಬೆಳಿಗ್ಗೆ ಪಪ್ಪಾಯಿ ಹಣ್ಣು ತಿಂದ್ರೆ ಮುಂದೆ ಸಂತಾನದ ಸಮಸ್ಯೆ ಬರೋದಿಲ್ಲ ಆದ್ರೆ ಗರ್ಭ ಧರಿಸಿದಾಗ ಮಾತ್ರ ಪಪ್ಪಾಯಿ ಹಣ್ಣನ್ನ ಸೇವಿಸಬಾರದು ಯಾಕಂದ್ರೆ ಇದು ಉಷ್ಣ ಭರಿತವಾದ್ದರಿಂದ ಮಗು ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ ಇನ್ನು ನಿಮ್ಮ ಋತುಚಕ್ರ ಲೇಟ್ ಆಗಿ ಆದಲ್ಲಿ ನೀವು ಪಪ್ಪಾಯಿ ಹಣ್ಣು ಸೇವಿಸಿ ಆಗ ನಿಮ್ಮ ಋತುಚಕ್ರ ಬೇಗ ಆಗುತ್ತದೆ ಈ ಪಪ್ಪಾಯಿ ಹಣ್ಣು ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತೆ ನಿಮ್ಮ ದೇಹದ ತೂಕ ಇಳಿಸಿ ನಿಮ್ಮನ್ನ ಫಿಟ್ ಆಗಿರಿಸುತ್ತೆ ಮಲಬದ್ಧತೆ ಇದ್ದಲ್ಲಿ ಅದನ್ನು ಹೋಗಲಾಡಿಸುತ್ತೆ ಜೀರ್ಣಕ್ರಿಯೆ ಉತ್ತಮವಾಗಿಸುವಲ್ಲಿ ಪಪ್ಪಾಯಿ ಹಣ್ಣು ಸಹಾಯ ಮಾಡುತ್ತೆ ವಿಟಮಿನ್ ಎ ಸಿ ಮತ್ತು ಕೆ ನಿಂದ ಭರಪೂರವಾಗಿದ್ದು ದೇಹದಲ್ಲಿರುವ ವಿಷಾಂಶವನ್ನ ತೆಗೆದು ಹಾಕುತ್ತೆ ರೋಗಗಳ ವಿರುದ್ಧ ಹೋರಾಡಿ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಇನ್ನು ಬ್ಯೂಟಿಷಿಯನ್ ಗಳು ಕೂಡ ಕೊಡುವ ಸಲಹೆ ಅಂದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದು ಪಪ್ಪಾಯಿ ಹಣ್ಣು ತಿನ್ನಿ ಅಂತ ಇದರಿಂದ ನಿಮ್ಮ ಸೌಂದರ್ಯ ಅಭಿವೃದ್ಧಿ ಆಗುತ್ತೆ ನಿಮ್ಮ ಕೇಶ ರಾಶಿ ಸುಂದರಗೊಳ್ಳುತ್ತೆ ನಿಮ್ಮ ತ್ವಚೆ ಸಾಫ್ಟ್ ಆಗುತ್ತೆ ನಿಮಗೆ ತಲೆ ಕೂದಲು ಉದುರುವ ಸಮಸ್ಯೆ ಇದ್ದಲ್ಲಿ ಅದಕ್ಕೂ ಪರಿಹಾರ ಸಿಗುತ್ತದೆ ಅಂತ ಇಷ್ಟೆಲ್ಲ ಲಾಭ ನೀಡುವ ಹಣ್ಣಾಗಿರುವ ಪಪ್ಪಾಯ ಹಣ್ಣು ತಿಂದ್ರೆ ನಿಮಗೇನಾದ್ರೂ ಅಲರ್ಜಿ ಎಂದಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ಸಲಹೆ ಪಡೆದು ನಂತರ ಪಪ್ಪಾಯ ಹಣ್ಣು ಸೇವಿಸುವುದು ಉತ್ತಮ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ